ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಯಾವುದು ಅಂತ ನೋಡೋಣ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು ಎಲ್ಲರಿಗೂ ನೆಗಡಿ ಕೆಮ್ಮು ಇದು ಶುರುವಾಗೋದು ಕಾಮನ್ನು ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆದಂದರೆ ಸಡನ್ನಾಗಿ ವಾತಾವರಣ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಎಲ್ಲರೂ ಕಾಯಿಲೆ ಬೆಳೋದು ಸಹಜ ಆಗಿದೆ ಆದ್ದರಿಂದ ನಾನು ನಿಮಗೆ ನೆಗಡಿಯಿಂದ ತಪ್ಪಿಸಿಕೊಳ್ಳಲು ತಪ್ಪಿಸಿಕೊಳ್ಳಲು ಒಂದಿಷ್ಟು ಪರಿಣಾಮಕಾರಿ ಮನೆಮದ್ದುಗಳನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅದು ಹೇಗೆ ಅಂತ ನೋಡೋಣ ಬನ್ನಿರಿ ಈ ಹಾಳಾದ ಸೀತು ಮೂಗನ್ನೇ ಕಟ್ ಮಾಡಿ ಎಸೆಯಬೇಕು ಅನಿಸುತ್ತದೆ ಅಷ್ಟೊಂದು ನಮಗೆ ತೊಂದರೆ ನೀಡುತ್ತದೆ ಇನ್ನಂತೂ ಮಳೆಗಾಲ ಈ ಸಮಸ್ಯೆ ಎಲ್ಲರನ್ನು ಕಾಡುವುದು ಸಹಜ ಜೊತೆಗೆ ಗಂಟಲ ಕೆರೆತ ನೋವು ಕಣ್ಣು ಉರಿ ನಿಮ್ಮನ್ನು ಬಾಧಿಸುತ್ತಲೇ ಇರುತ್ತದೆ ಇದಕ್ಕೆ ನೀವು ತಲ ತಲೆ ಕೆಡಿಸ್ಕೊಳ್ಬೇಡಿ ನಾನು ಹೇಳುವ ಈ ಸಿಂಪಲ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಸಾಕು ನೀವು ಹೆಲ್ದಿಯಾಗಿ ಇರ್ಬೋದು ಈ ಮಳೆಗಾಲದಲ್ಲೂ ಕೂಡ ಅರ್ಧ ಲೋಟ ನೀರು ಅರ್ಧ ಲೋಟ ಹಾಲಿಗೆ ಒಂದು ಬೆಳ್ಳುಳ್ಳಿ ಹೆಸಳು ಒಂದು ಲವಂಗ ಎರಡು ಚಿಟಿಕಿ ಅರಿಶಿನ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಎರಡರಿಂದ ಮೂರು ನಿಮಿಷ ಕುದಿಸಿ ಶೋಧಿಸಿ ಬಿಸಿ ಕಷಾಯ ಕುಡಿದು ಬಿಡಿ ದಿನಕ್ಕೆ ಎರಡರಿಂದ ನಾಲ್ಕು ಬಾರಿ ಸೇವಿಸಿದರೆ ಶೀತದಿಂದ ಬೇಗ ಮುಕ್ತ ಆಗಿವಿರಿ ಹಾಗೆ ಸಿಪ್ಪೆ ತೆಗೆದ ಅರ್ಧ ಅಗಲಿನಷ್ಟು ಹಸಿ ಶುಂಠಿಯನ್ನು ಜಜ್ಜಿದ ರಸ ಓಂ ಕಾಳು ಮತ್ತು ಬೆಲ್ಲವನ್ನು ಬೆರೆಸಿ ಒಟ್ಟಾಗಿ ಕುದಿಸಿ ಕಷಾಯವನ್ನು ದಿನಕ್ಕೆರಡು ಬಾರಿಯಂತೆ ನಾಲ್ಕು ದಿನಗಳ ಕಾಲ ಕುಡಿದರೆ ಎಲ್ಲ ತೊಂದರೆಯಿಂದ ಮುಕ್ತಿ ಪಡಿಬಹುದು ಹಾಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ತಲಾ ಐದು ಗ್ರಾಮ್ ಧನಿಯಾ ಜೀರಿಗೆ ಶುಂಠಿ ಹಿಪ್ಪಲಿ ಕಾಳುಮೆಣಸುಗಳನ್ನು ಪುಡಿ ಮಾಡಿ ಅರಿಶಿನ ಎರಡು ಚಮಚ ತುಳಸಿ ಎಲೆಗಳನ್ನು ಸೇರಿಸಿ ಒಂದು ಲೋಟ ನೀರಿನೊಂದಿಗೆ ಕುದಿಸಿ ಅದನ್ನು ಶೋಧಿಸಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೂ ಹಾಲನ್ನು ಸೇರಿಸಿ ಈ ಕಷಾಯವನ್ನು ದಿನಕ್ಕೆರಡು ಬಾರಿ ಊಟಕ್ಕಿಂತ ಮುಂಚೆ ಅರ್ಧ ಲೋಟ ನೀವು ಸೇವಿಸಿದರೆ ಸಾಕು ಕೆಮ್ಮು ನೆಗಡಿ ಸೀತಾ ಎಲ್ಲವನ್ನು ನೀವು ಹೋಗಲಾಡಿಸ್ಕೊಳ್ಬೋದು ಹಾಗೆ ಬರದಂತೆ ಕೂಡ ನೀವು ಮುನ್ನೆಚ್ಚರಿಕೆಯಿಂದ ಕೂಡ ಈ ಕಷಾಯವನ್ನು ನೀನು ನೀವು ತೆಗೆದುಕೊಳ್ಬೋದು ಹಾಗೆ ಬಿಸಿ ನೀರಿನಲ್ಲಿ ನೀಲಗಿರಿಯನ್ನೇ ಹಾಕಿ ಹಬೆಯನ್ನು ಸೇವಿಸಿದರೆ ಮೂಗು ಕಟ್ಟುವುದು ನಿವಾರಣೆಯಾಗುತ್ತದೆ ಒನಶುಂಠಿ ಬಿಲ್ಲೆಯನ್ನು ನೀರಿನೊಂದಿಗೆ ಸೇರಿಸಿ ಸಾಣೆಕಲ್ಲಿನಲ್ಲಿ ತೆಗೆದು ಲೇಪನವನ್ನು ಹಣೆಯ ಬದಿಗೆ ಸವರಿ ನಿದ್ರಿಸಿದರೆ ಶೀತದಿಂದ ಕಾಡುವ ತಲೆನೋವು ತಲೆಭಾರ ಕಡಿಮೆಯಾಗುತ್ತದೆ ಖಂಡಿತವಾಗಲೂ ಈ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ರೆಮಿಡಿಯನ್ನು ನೀವು ಮಾಡಿದರೆ ಖಂಡಿತವಾಗಲೂ ಶೀತ ಕೆಮ್ಮು ನೆಗಡಿಯಿಂದ ಬೇಗನೆ ಮುಕ್ತಿಯನ್ನು ಪಡಿಬಹುದು ಈ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಖಂಡಿತವಾಗಲೂ ಒಂದು ಸಲ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ನಂಗೆ ತಿಳಿಸಿರಿ ಥ್ಯಾಂಕ್ ಯು ಬಾಯ್